ಕನ್ನಡ ಕಲಾಭಿಮಾನಿಗಳಿಗೆ ಬರೀ ಕನ್ನಡ ಕಲಾಭಿಮಾನಿಗಳಲ್ಲ ಇಡೀ ವಿಶ್ವಾದ್ಯಂತ ಇರುವ ಎಲ್ಲ ಕಲಾಭಿಮಾನಿಗಳಿಗೂ ನಿಮ್ಮ ಮಳವಳ್ಳಿ ಸಾಯಿಕೃಷ್ಣ ಮಾಡುವ ನಮಸ್ಕಾರಗಳು ಏನು ಅಂತಂದ್ರೆ ಧೋನಿ ಫಿಲಿಂ ಮಾಸ್ಟರ್ ಏನಪ್ಪ ಧೋನಿ ಅಂತ ಹೇಳ್ತಾವ್ರೆ ಅಂತ ಅಂದ್ಬಿಟ್ಟು ಅನ್ಕೊಂಡ್ಬೇಡಿ ಇದು ಧೋನಿ ಅಂತಂದ್ರೆ ನನ್ನ ಗೆಳೆಯ ಮತ್ತೆ ನನ್ನ ಆತ್ಮೀಯ ಗೆಳೆಯ ಮತ್ತು ಚಿತ್ರರಂಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಪಾಪಿ ಇರ್ತಕ್ಕಂಥ ಒಬ್ಬ ಹುಡುಗ ಅವರು ಬಂದು ಈ ಥರ ಈ ಕರೋನಾ ಟೈಮಲ್ಲಿ ಈ ಥರ ಎಲ್ಲರದು ಒಂದು ಅವರವರ ಕಷ್ಟಗಳು ಸಿನಿಮಾ ಹಿಂದಿನ ಕಷ್ಟಗಳು ನೋವುಗಳು ನಲಿವುಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಧೋನಿ ಫಿಲಿಂ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ ಅಂತ ಒಂದು ಓಪನ್ ಮಾಡಿದ್ದಾರೆ ಅದಕ್ಕೆ ನೀವೆಲ್ಲರೂ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಆ ವಿಚಾರಗಳನ್ನೆಲ್ಲ ಕಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಸಾಧ್ಯ ಆದಷ್ಟು ಶೇರ್ ಮಾಡಿ ಓಕೆ ನೀವು ಕೈ ಹಿಡಿದು ನಡೆಸೆ ನಡೆಸ್ತೀರಿ ಅಂತ ನಂಬಿದ್ದೀನಿ 12 ಗಂಟೆ ರಾತ್ರಿಗೆ ಬರಬೇಕು 5 ಗಂಟೆ 6 ಗಂಟೆಗೆ ಬೆಳಗಿನ ಜಾವ ಎದ್ದು ಹೋಗ್ಬಿಡ್ಬೇಕು ಅಂತಂದರು ನಾ ಇಲ್ಲಿಂದ ಕುಮಾರಸ್ವಾಮಿ ಲೇಔಟಿಂದ ನವರಂಗಿಗೆ ಒಂದು ಮುಕ್ಕಾಲು ಬಿಡಿ ಇಟ್ಕೊಂಡು ನಡ್ಕೊಂಡು ಕುಮಾರಸ್ವಾಮಿ ಲೇಔಟ್ಗೆ ಹೋಗೋದು ನನಗೆ ಡೈಲಿ ಲೆಟ್ರಿನ್ ತೊಳೆಯೋದು ಕೆಲಸ ನಾನು ಇದು ಮಾಡೋದ್ರಲ್ಲೇನು ಕಷ್ಟ ಆಗಲ್ಲ ಬಟ್ ನಾನು ನಿನಗೆ 1 ರೂಪಾಯಿನೂ ಫೋನ್ ಮಾಡೋಕ್ಕೂ ಕೂಡ ಕಾಸು ಕೊಡೋಕ್ಕಾಗಲ್ಲ ಯಾಕೆಂತಂದ್ರೆ ನನಗೆ ಇರಲ್ಲ ಕಲಾಸಿಪಾಳ್ಯದಲ್ಲಿ ಇಳಿದು ಕಲಾಸಿಪಾಳ್ಯದಲ್ಲಿ ನಿಲ್ಲಿಸ್ತಿದ್ದಂಗೆನೆ ಅಲ್ಲಿಂದ ಒಬ್ಬ ಕೊಳ್ಳೆಗಾಲದಿಂದ ನಮ್ಮ ಸ್ನೇಹಿತ ಒಬ್ಬ ಅವನು ಕೂಡ ರಿಲೇಟಿವ್ ಆಗ್ಬೇಕು ಮೋಹನ ಅಂತಂತ ಏ ನೀನೇನೋ ಇಲ್ಲಿ ಅಂತಂದ್ಬಿಟ್ಟು ಕೇಳ್ದ ಅದಕ್ಕೆ ನಾನು ಈ ಥರ ಬಂದ್ಬಿಟ್ಟೆ ನಮ್ಮ ಕೆ ಕಲ್ಯಾಣ ಅವರು ಬರ ಕೇಳಿದ್ದಾರೆ ಅಸ್ಟೆಂಟಾಗಿ ಇರ ಕೇಳಿದ್ದಾರೆ ಅಂತಂದ್ಬಿಟ್ಟು ಹೌದಾ ಮತ್ತೆ ಎಲ್ಲಿದ್ಯಾ ಏನು ಕತೆ ಹೆಂಗೆ ಮಲಗ್ತಿದ್ಯಾ ಏನು ಕತೆ ಅಂತ ಏನೂ ಗೊತ್ತಿಲ್ಲ ಮತ್ತೆ ಏನೂ ಗೊತ್ತಿಲ್ಲದೆ ಇದ್ದಂಗೆ ಹೆಂಗೆ ಬಂದ್ಬಿಟ್ಟೆ ನೀವು ಒಂದು ಕೆಲಸ ಮಾಡು ನಮ್ಮಪ್ಪ ಇಲ್ಲಿ ಬಾ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಗಾಂಧಿನಗರದಲ್ಲಿ ದೇವಾಂಗ ಹಾಸ್ಟೆಲ್ ಅಂತಿದೆ ಆ ಹಾಸ್ಟೆಲಲ್ಲಿ ಭಟ್ರ ಕೆಲಸ ಮಾಡ್ತಾವ್ರೆ ನಿಮ್ಗೇನಾದ್ರೂ ಊಟಕ್ಕೆ ಏನಾದರೂ ಊಟಕ್ಕೆ ಮತ್ತೆ ಮಲ್ಗಕ್ಕೆ ಏನಾದರೂ ಜಾಗ ಸಿಗ್ಬೋದು ನೋಡೋಣ ಅಂತಂದ್ಬಿಟ್ಟು ಅಲ್ಲಿಗೆ ಹೋದ್ವು ಅವ್ನು ಹೋಗ್ತಿದ್ದಾನೆ ಅವನು ರಿಲೇಟಿವ್ ಕೂಡ ಆಗಬೇಕಾದ್ರಿಂದ ಮೋಹನ ಅಂತನವನು ಅವ್ರ ಅಪ್ಪನಿಗೆ ಹೇಳಿ ಥರ ಬಂದ್ಬಿಟ್ಟು ಅವನೇ ಏನಾದರೂ ಮಾಡೋಣ ಅಪ್ಪ ಅಂತಂದ್ಬಿಟ್ಟು ಅಂದಾಗ ಅವರಪ್ಪ ಹೇಳಿದ್ರು ನೋಡಪ್ಪ ನೀನು ಮಲಗ್ಬೋದು ಇಲ್ಲಿ ಎಲ್ಲಿಂದ ಹೆಂಗೆ ಮಲಗ್ಬೋದು ಅಂತಂದರೆ ಇಲ್ಲೆಲ್ಲ ಸಿಕ್ಕಾಬಟ್ಟೆ ಅಧ್ಯಕ್ಷರುಗಳು ಮೆಂಬರ್ಗಳೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಮ್ಗೆ ತುಂಬ ತೊಂದರೆ ಆಗುತ್ತೆ 12 ಗಂಟೆ ರಾತ್ರಿಗೆ ಬರಬೇಕು 5 ಗಂಟೆ 6 ಗಂಟೆಗೆ ಬೆಳಗಿನ ಜಾವ ಎದ್ದು ಹೋಗ್ಬಿಡ್ಬೇಕು ಅಂತಂದರು ಅಂದರೆ ಸರಿ ಏನೋ ಒಂದು ಮಾಡೋಣ ಮಲ್ಗಕ್ಕೆ ಒಂಚೂರು ಜಾಗ ಸಿಕ್ತಲ್ಲ ಸಾಕು ಅಂತಂದ್ಬಿಟ್ಟು 5 ಗಂಟೆ 3 ದಿವಸ ಹಂಗೆ ಮಾಡಿದೆ ಮೂರು ದಿವಸನೂ ಹಂಗೆ ಮಾಡಿದೆ ಪಾಪ 3 ದಿವಸನೂ ಕೂಡ ಯಾರಿಗೂ ಹುಡುಗರುಗಳಿಗೆ ಎತ್ತಿರ್ತಾ ಇದ್ರಲ್ಲ ಅನ್ನ ರೈಸು ಅದನ್ನೆಲ್ಲ ನನಗೆ ಕೊಟ್ಟು ನನ್ನ ಕಾಪಾಡಿದ್ರು ಅವರು ನನ್ನ ಮೋಹನ್ ಅವರು ತಂದೆ ಆಮೇಲೆ 3 ದಿವಸ ಹಿಂಗೆ ಇದು ಮಾಡ್ತಿರ್ಬೇಕಾದ್ರೆ ನಿನ್ನ ಕಷ್ಟ ನೋಡ್ಲಾರೆ ಅಂತಂದ್ಬಿಟ್ಟು ಅವನು ಹೇಳ್ದೆ ಮೋಹನ ಸರಿ ಏನು ಮಾಡೋಣ ಈಗ ಅದು ಒಂದು ಕೆಲಸ ಮಾಡ್ತೀನೋ ಇವತ್ತು ರಾತ್ರಿ ನನ್ನ ತಮ್ಮ ಒಂದು ಕಡೆ ಇದ್ದಾನೆ ಕುಮಾರಸ್ವಾಮಿ ಲೇಔಟಲ್ಲಿ ಅಕಸ್ಮಾತ್ ಏನಾದರೂ ಅವ್ರ ರೂಮಲ್ಲಿ ನಿನಗೇನಾದ್ರು ಜಾಗ ಕೊಡ್ತೀನಿ ಅಂತಂದರೆ ಇವತ್ತೇ ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ ಅಂತ ಹೇಳಿದ್ರು ಮಾಡೋ ಮಾತಾಡು ಅಂತ ಲೋ ದುಡ್ಡುಗಳು 5 ಪೈಸೆ ಇಲ್ವಲ್ಲ ಏನೇ ಮಾಡೋದು ಅಂತಂದರೆ ಅದಕ್ಕೆಲ್ಲ ಮಾತಾಡ್ಕೊಂಬರ್ತೀನಿ ಇರು ಅಂತಂದ್ಬಿಟ್ಟು ಹೋದ ಹೋದ ತಕ್ಷಣವೇ ಬಂದ ರಾತ್ರಿ 11 ಗಂಟೆ ಮಾಮೂಲಿ 12 ಗಂಟೆಗೆ ಹೋಗ್ತಾ ಇದ್ದೆ ಗೇಟ್ ದಾಟಿ ಬಂದ ಬಟ್ಟೆಗಳೆಲ್ಲ ಇವಲ್ಲೇ ಎತ್ಕೋ ಇವಾಗ ಬೇಡ ಬೆಳಗ್ಗೆ ಹೋಗ್ಬಿಡೋಣ ಅಂತಂದ್ಬಿಟ್ಟು ಬೆಳಗ್ಗೆ ಬಟ್ಟೆ ಎತ್ಕೊಂಡು ಹಂಗೆ ಹೋದ್ವು ಹಂಗೆ ಹೋದ್ರೆ ಕರೆಕ್ಟಾಗಿ ಕುಮಾರಸ್ವಾಮಿ ಲೇಔಟಲ್ಲಿ ಹೇಮಂತ ಅಂತಿದ್ದ ಅದು ರೂಮ್ ಓನರು ಅವನು ಕೂಡ ನಮ್ಮೂರಿನವನೇ ಅವನು ಎಲೆಕ್ಟ್ರಿಕ್ ಕೆಲಸ ಮಾಡ್ತಿದ್ದ ಅವನು ಸರಿ ನೋಡಪ್ಪ ನನಗೇನು ತೊಂದರೆ ಇಲ್ಲ ಬಟ್ಟು ನಾವು ಊಟ ತಿಂಡಿಗೆ ನಿನ್ನ ಬಾಡಿಗೆನೂ ಕಟ್ಟೋಕ್ಕಾಗಲ್ಲ ಅಂತ ಇದೆಯಾ ಈಗ ಊಟ ತಿಂಡಿಗಂತೂ ನನ್ನ ಕೈಲಂತೂ ಕೊಡೋಕ್ಕಾಗಲ್ಲ ಯಾಕೆಂದರೆ ನಮಗೆ ದುಡಿದ್ರೆ ನಮಗೆ ಬಂದರೆ ಬಂದಂಗೆ ಇಲ್ಲ ಅಂದ್ರಿಲ್ಲ ಅಕಸ್ಮಾತ್ ಆ ಥರ ಏನಾದರೂ ಸಂಪಾದನೆ ಜಾಸ್ತಿ ಆದಾಗ ನಾನು ಬೇಕಾದ್ರೆ ಒಂದೊತ್ತು ಊಟ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಬೋದು ಅಂತಂದ್ಬಿಟ್ಟು ಹೇಳ್ದೆ ನನಗೆ ಅಷ್ಟು ಮಾಡ್ರಯ ಸಾಕು ಅಂತಂದ್ಬಿಟ್ಟು ಅಲ್ಲಿ ಹೋಗಿ ಸೆಟ್ಲ್ ಆದ ಅಲ್ಲಿ ಹೆಂಗೆ ಅಂತಂದರೆ ರೂಮು ಇಷ್ಟೇ ಆಗಲ್ಲ ಈಗ ಕುಂತಿದ್ದೀವಲ್ಲ ಇಷ್ಟೇ ಆಗಲ್ಲ ಇಲ್ಲಿ ಒಂದು ಮಂಚ ಆ ಮಂಚ ಅದು ಕಬ್ಬಣದ ಮಂಚ ಆ ಕಬ್ಬಣದ ಮಂಚದ ಮೇಲೆ 3 ಜನ ಕೆಳಗಡೆ 3 ಜನ ಅಷ್ಟೇ ಇನ್ನು ಇನ್ನು ಆ ಕಡೆನೂ ಅಲ್ಲಾಡಂಗಿಲ್ಲ ಈ ಕಡೆನೂ ಅಲ್ಲಾಡಂಗಿಲ್ಲ ಅಷ್ಟೇ ಅದು ಬಿಟ್ಟರೆ ಪಕ್ಕದಲ್ಲೇ ಅಡುಗೆ ಮನೆ ಅಲ್ಲೇ ಬಚ್ಚಲ ಮನೆ ಈ ಥರ ಇಷ್ಟಿತ್ತು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಮಲಿಕಂಬಿಡೋಣ ಅಂತಂದ್ಬಿಟ್ಟು ಆಮೇಲೆ ಅವರು ಹೇಳಿದ್ರು ನಿನ್ನ ಕಷ್ಟ ನಾನು ನೋಡೋಕ್ಕಾಗ್ತಾ ಇಲ್ಲ ಏನೋ ಒಂದು ಹಾಗೆ ಆಗುತ್ತೆ ಒಂದು ಸ್ವಲ್ಪ ಒಂದು ಅಷ್ಟು ದಿವಸ ಅಡ್ಜಸ್ಟ್ ಮಾಡ್ಕೊ ಅಂತಂದ್ಬಿಟ್ಟು ಆಮೇಲೆ ಸುಮಾರು ದಿವಸ ನನಗೆ ಅವರೇ ಕೂಡ ಹೇಮಂತ ಅಂತನವನು ಕೂಡ ಮತ್ತು ಮಹಾದೇವ ಅಂತನವನು ಕೂಡ ನನಗೆ 5-5 ರೂಪಾಯಿ ಬಸ್ ಚಾರ್ಜ್ ಕೊಡ್ತಿದ್ರು ಆವಾಗ ಎಷ್ಟಿತ್ತು ಗೊತ್ತಾ ನಾ ಇಲ್ಲಿಂದ ಕುಮಾರಸ್ವಾಮಿ ಲೇಔಟಿಂದ ನವರಂಗಿಗೆ ಒಂದು ಮುಕ್ಕಾಲು ಆ ಕಡೆ
ಕಾರಣದಿಂದ ಇವರೇನಾದ್ರು ಬೇಗ ಬಾ ಅಂತ ಹೇಳಿದ್ರೆ ಬೇಗ ಬಂದ್ಬಿಡ್ತಿದ್ದೆ, ಇನ್ ಮಿಕ್ಕಿದ್ದಕ್ಕೆಲ್ಲ ಈ ಕಡೆಯಿಂದ ನಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಈಗ ಆಗ ಏನು ಅಂತಂದ್ರೆ ನನಗೊಂದು ಸಿಗರೆಟ್ ಚೇದ ಚಟ ಇತ್ತು, ಆಗ ಸರಿ ಒಂದು ಮುಕ್ಕಾಲಲ್ಲಿ ಇನ್ ಮಿಕ್ಕಿದ್ದು ಎಷ್ಟು ಅಷ್ಟೋ ಇತ್ತು ಮಿಕ್ತಾ ಇತ್ತಲ್ಲ. ಆವಾಗ ಏನು ಯೋಚನೆ ಮಾಡಿದೆ, ಬೇಡ ಒಂದೇ ಸರಿ ಸಿಗರೆಟ್ ಚೆದ್ಬಿಟ್ರೆ ಎಲ್ಲ ಹೋಗ್ಬಿಡ್ತದೆ ಅಂತ ಅಂದ್ಬಿಟ್ಟು ಒಂದಷ್ಟು ಒಂದು ಕಟ್ಟು ಬೀಡಿ ಇಸ್ಕೊಂಡು ಬೀಡಿ ಇಸ್ಕೊಂಡು ನಡ್ಕೊಂಡು ಕುಮಾರಸ್ವಾಮಿಲಿ ಹೊರಟು ಹೋಗೋದು ನೈಟು ಅಷ್ಟೊತ್ತಿಗೆ. ಅವ್ರು ಏನಾದ್ರು ತಿಂದು ಮಿಕ್ಕಿರೋದು ಇದ್ರೆ ಏನಾದರೂ ತಿನ್ಕೊಳ್ಳ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಫ್ರೆಂಡ್ಸು. ಅಷ್ಟೇ ಆವಾಗ ಹಂಗೆ ಬೆಳೆದು ಬೆಳೆದು ಹಂಗೆ ಬಂದೆ. ಕೊನೆಗೆ ಇವರು ನನ್ನ ಕಷ್ಟ ಇನ್ನೂ ನೋಡ್ಲಾರ್ದೆ ಇನ್ನೂ ಒಂದು ಕೆಲಸ ಮಾಡಿದ್ರು ಕೆ ಕಲ್ಯಾಣ್ ಅವರು. ಕೆ ಕಲ್ಯಾಣ್ ಅವ್ರು ಏನು ಮಾಡಿದ್ರು ಅಂತಂದರೆ, ಇಲ್ಲೊಂದು ಆರ್ ಎಸ್ ಎಸ್ ಸಂಘ ಅಲ್ಲ, ಅದೇ ಥರ ಒಂದು ಆಫ್ ಇದಿದೆ ಮನೆ ಇದೆ, ಅಲ್ಲಿ ಎಲ್ಲರೂ ಕೂಡ ಶೇರ್ ಮಾಡ್ಕೊಂತಾರೆ ಬಾಡಿಗೆನ. ಎಷ್ಟು ಜನ ಬೇಕಾದರೂ ಒಂದು ಛತ್ರದಲ್ಲಿ ಮಲಗ್ದಂಗೆ ಮಲಗ್ಬೋದು, ಅಲ್ಲಿ ಬಂದು ಇದ್ಬಿಡು ಅಂತ ಅಂದ್ಬಿಟ್ಟು ಅಂದರು. ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು, ಅವ್ರ ಜೊತೆ ಮಾತಾಡಿದ್ರು. ಅದು ಆರ್ ಎಸ್ ಎಸ್ ಸಂಘ ಭಾಷ್ಯಂ ಸರ್ಕಲಲ್ಲಿದೆ, ಆರ್ ಎಸ್ ಎಸ್ ಸಂಘದ ಥರ ಆರ್ ಎಸ್ ಎಸ್ ಸಂಘನೇ ಏನೋ ಗೊತ್ತಿಲ್ಲ. ಅಲ್ಲಿ ಏನು ಅಂತಂದರೆ ಒಬ್ಬೊಬ್ರಿಗೂ ಒಂದೊಂದು ಕೆಲಸ, ಒಬ್ಬ ದಿನ ಬಾತ್ರೂಮ್ ತೊಳೆದ್ರೆ ಇನ್ನೊಬ್ಬ ದಿವಸ ಮನೆ ಕ್ಲೀನ್ ಮಾಡಬೇಕು, ಇನ್ನೊಬ್ಬ ದಿವಸ ಕಸ ಹೊಡಿಬೇಕು, ಈ ಥರ ಮನೆ ಗುಡಿಸ್ಬೇಕು, ಮನೆ ಕ್ಲೀನ್ ಮಾಡಬೇಕು, ಈ ಥರ ಒಬ್ಬೊಬ್ರಿಗೂ ಒಂದೊಂದು ವಹಿಸಿದ್ರು. ನನಗೆ ಡೈಲಿ ಲೆಟ್ರಿನ್ ತೊಳೆಯೋದು ಕೆಲಸ, ಡೈಲಿ ತೊಳಿಲೇಬೇಕು ಅಷ್ಟೇ, ಅಷ್ಟು ಕೆಲಸ. ಯಾಕಂದರೆ ತಿಂಗಳಿಗೆ ಅಮ್ಮಮ್ಮ ಅಂದರೆ ಅವಾಗ ಎಷ್ಟು ಕೊಡ್ತಾ ಇದ್ದು ಗೊತ್ತಾ, ಬಾಡಿಗೆ 200 ರಿಂದ 250 ರೂಪಾಯಿ ಅಷ್ಟೇ, ಅದನ್ನು ಕಲ್ಯಾಣ್ ಅವರೇ ಕಟ್ಕೊಂತಾ ಇದ್ರು. ಆಗ ಈ ಥರ ಹಿಂಗೆ ನಡ್ಕೊಂಬತ್ತಾ ಇರಬೇಕಾದ್ರೆ ಅವರು ಹೆಂಗೋ ಹೆಂಗೋ ಜೀವನ ನಡೀತಿ ಕುಟ್ಟಿನಲ್ಲಿ ಹೆಂಗೋ ಬಂದು ಸೆಟ್ಲಾದೆ ಕಲ್ಯಾಣ್ ಅವ್ರ ಹತ್ರ. ಇದ್ರ ಮಧ್ಯೆ ಏನಾಗ್ತಿತ್ತು ಅಂತಂದರೆ, ನಾಗೇಂದ್ರ ಪ್ರಸಾದ್ ಅವರು ತುಂಬ ಕಲ್ಯಾಣ್ ಅವರು ಅವರು ತುಂಬ ಕ್ಲೋಸ್ ಫ್ರೆಂಡ್ಸು. ಕ್ಲೋಸ್ ಫ್ರೆಂಡ್ಸ್ ಮೀನ್ಸ್ ಅಂದರೆ ಅವರು ಕೂಡ ಇನ್ನೂ ಸಿನಿಮಾ ರಂಗದಲ್ಲಿ ಏನೂ ಮಾಡಿರಲಿಲ್ಲ ಯಾರು, ನಾಗೇಂದ್ರ ಪ್ರಸಾದ್ ಅವರು. ಆಗ ಇವ್ರ ಜೊತೆಲಿ ಒಡನಾಟಗಳು ಜಾಸ್ತಿ ಇತ್ತು. ಏನು ಅಂತಂದರೆ ಒಡನಾಟಗಳು ಮೀಟಿಂಗ್ಗಳು ಸಾಹಿತ್ಯದ ಸಾಹಿತ್ಯಿಕವಾಗಿ ಮತ್ತು ಒಂದಷ್ಟು ವಿಚಾರಧಾರೆಗಳನ್ನ ಬಂದು ಹಂಚ್ಕೊತಾ ಇದ್ರು, ಮಾತಾಡ್ಕೊತಾ ಇದ್ರು. ಇದ್ರ ಮಧ್ಯೆ ಏನಾಯ್ತು ಇವ್ರಿಗೆ, ಗಾಜಿನ ಮನೆ ಅನ್ನೋ ಒಂದು ಸಿನಿಮಾಗೆ ಡೈಲಾಗು ಮತ್ತು ಲಿರಿಕು ಎರಡೂ ಬರೀ ಅವಕಾಶ ಸಿಕ್ತು. ಯಾರಿಗೆ, ನಾಗೇಂದ್ರ ಪ್ರಸಾದ್ಗೆ, ಕೆ ವಿ ಜಯರಾಮ್ ಡೈರೆಕ್ಟ್ರು. ಆವಾಗ ಸರಿ ಇದ್ರ ಒಡನಾಟ ಹಿಂಗೆ ಇತ್ತಲ್ಲ, ಸರಿ ನಾಗೇಂದ್ರ ಪ್ರಸಾದ್ ಮಧ್ಯದಲ್ಲಿ ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಆವಾಗ ಸರ್ ನಿನ್ನೆ ಪೇಪರ್ಲಿ ನೋಡಿದೆ ನೀವು ಗಾಜಿನ ಮನೆ ಅನ್ನೋ ಸಿನಿಮಾಗೆ ಡೈಲಾಗ್ ಎಲ್ಲ ಬರೀತಿದ್ದೀರಂತೆ, ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗ್ಬೇಕಾಗತ್ತಲ್ವ ಸರ್ ಅಂತ ನನಗೆ. ಆವಾಗ ನನಗೇನು ಕುತೂಹಲ, ಹಾಂ ಹೌದು ಹೌದು ಯಾಕೆ ಅಂತಂದರು. ಇಲ್ಲ ಸರ್ ನನಗೆ ಲಿರಿಕ್ಕು ನಾನು ಬರೀತೀನಿ, ಆದರೆ ಮೀಟ್ರು ಮ್ಯಾಟ್ರಿಗೆಲ್ಲ ಸ್ವಲ್ಪ ಅಂದರೆ ಫುಲ್ ಕಲ್ತ್ಬಿಟ್ಟಿಲ್ಲ, ಇನ್ನೂ ಕಲಿಯೋದಿದೆ. ಆದರೆ ನನಗೇನು ಅಂತಂದರೆ ಸ್ಕ್ರಿಪ್ಟು ಡೈಲಾಗ್ ಬಗ್ಗೆ ತುಂಬ ಒಲವಿದೆ, ಸಂಭಾಷಣೆ ಬರೀಬೇಕು, ಅದು ಹೆಂಗೆ ಅಂತ ನಾನು ನಿಮ್ಮ ಹತ್ರ ನೋಡ್ಕೊಂತೀನಿ, ನಿಮ್ಮ ಹತ್ರ ಬಂದು ಅಸ್ಟೆಂಟ್ ಆಗಿರ್ತೀನಿ ಅಂತ. ಆಗ ಅವ್ರು ಒಂದು ಕಂಡೀಷನ್ ಹಾಕಿದ್ರು. ಏನು ಕಂಡೀಷನ್ ಅಂತಂದರೆ, ನೋಡಪ್ಪ ನಾನು ಇದು ಮಾಡೋದ್ರಲ್ಲೇನು ಕಷ್ಟ ಆಗಲ್ಲ, ಬಟ್ಟು ನಾನು ನಿನಗೆ 1 ರೂಪಾಯಿನೂ ಫೋನ್ ಮಾಡೋಕ್ಕೂ ಕೂಡ ಕಾಸು ಕೊಡೋಕ್ಕಾಗಲ್ಲ, ಯಾಕೆಂತಂದರೆ ನನಗೆ ಇರಲ್ಲ, ಇನ್ನು ನಿನಗೆಲ್ಲಿ ಕೊಡಲಿ ಅಂತ. ಆಗಂತ ತುಂಬ ಕಷ್ಟದ ದಿನಗಳು ಆಗ. ಸರಿ ಹೆಂಗೋ ನೋಡಿ ಸರ್ ನನಗೆ ಸಿನಿಮಾ ಕೆಲಸ ಕಲ್ತ್ರೆ ಸಾಕು ಅಂತಂದ್ಬಿಟ್ಟು ಸರಿ ಎತ್ಕೊಂಡು ಹೋಗಿ ಇವ್ರ ಕಲ್ಯಾಣ ಅವ್ರ ಮನೆಯಲ್ಲಿ ನಾನು ಕಲ್ಯಾಣ ಅವ್ರಿಗೆ ಒಂದು ಸುಳ್ಳು ಹೇಳಿದೆ. ಏನು ಏನು ಅಂತಂದರೆ ನಾಗೇಂದ್ರ ಪ್ರಸಾದ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಅವ್ರು ಬೇಜಾರು ಮಾಡ್ಕೊಬೋದು ಅಂತಂದ್ಬಿಟ್ಟು, ಸರಿ ಸರ್ ನಾವು ಊರಿಗೆ ಹೋಗ್ಬಿಡ್ತೀನಿ, ಯಾಕೋ ನನಗೆ ಸಿನಿಮಾ ಫೀಲ್ಡ್ ಅಡ್ಜಸ್ಟ್ ಆಗ್ತಿಲ್ಲ, ಊರಿಗೆ ಹೋಗ್ಬಿಡ್ತೀನಿ ಸರ್. ಊರಿಗೆ ಹೋಗಿ ಎಂಟ್ರಿ ಮಾಡ್ತೀರಿ ಅಂತಂದರು. ಆವಾಗ ಸುಮ್ಮನೆ ಅಲ್ಲೇ ಪಾಟಲ್ಲೇ ಪಟ್ಟ ಅಂತ ಹೇಳಿದೆ, ಹೆಜ್ಜೆಗಳು ಮೂಡದ ಹಾದಿಯಲ್ಲಿ ಅಂತ ಒಂದು ಪತ್ರಿಕೆ ಓಪನ್ ಮಾಡ್ತೀನಿ ಸರ್, ಅದಕ್ಕೆ ಏನಾದ್ರು ಬರ್ಕೊಂಡು ಇದ್ಬಿಡ್ತೀನಿ ಸರ್ ಅಂತಂದ್ಬಿಟ್ಟು ಸುಳ್ಳು ಹೇಳಿದೆ. ಅವ್ರೇನು ಮಾಡಿದ್ರು, 1,000 1.5 ಸಾವಿರ ರೂಪಾಯಿ ಕೊಟ್ಟರು. ಸರಿ ಊರಲ್ಲಿ ಹೋಗು, ಊರಿಗೆ ಹೋದ ತಕ್ಷಣ ಫೋನ್ ಮಾಡು ಅಂತ. ನಾನು ಬ್ಯಾಗ್ನ ಸೂಟ್ ಕೇಸ್ ಸಮೇತ ತಂದು ಸೀದಾ ನಾಗೇಂದ್ರ ಪ್ರಸಾದ್ ಅವರು ಪ್ರಕಾಶನಗರದಲ್ಲಿದ್ದರು, ಪ್ರಕಾಶನಗರಕ್ಕೆ ಹಂಗೆ ಹಾಕಿದೆ. ಅಲ್ಲಿಂದ ಶುರುವಾಯಿತು. ಆಮೇಲೆ ಏನು ಅಂತಂದರೆ ಅವ್ರ ಮನೇಲಿ, ಅವ್ರ ಮನೇನೂ ಕೂಡ ಅಷ್ಟೇ ಚಿಕ್ಕದು. ಏನು ಅಂತಂದರೆ ನಾಗೇಂದ್ರ ಪ್ರಸಾದ್ಗೆ ಇಬ್ಬರು ತಮ್ಮಂದರು, ಒಬ್ಬರು ಸೀನಾ ಒಬ್ಬರು ಆನಂದ ಅಂತ. ಆನಂದ ಅಂತ ನಿಮ್ಗೆ ಗೊತ್ತಿರಬೇಕು, ಅವರು ಕೂಡ ಡೈಲಾಗ್ ರೈಟ್ರ್ ಈಗ ಆಗಿರೋದು. ಆವಾಗ ಹಂಗಿದ್ರು, ಅವ್ರ ತಂದೆ ತಾಯಿ ಮಾತ್ರ ನನ್ನ 4ನೇ ಮಗನ ಥರ ನೋಡ್ಕೊಂಡ್ರವ್ರು ನಿಜವಾಗ್ಲು. ಅವ್ರ ತಂದೆ ತಾಯಿಗೆ ಗ್ರೇಟು, ಅವ್ರ ತಂದೆ ತಾಯಿಗೆ ನಾನು ಕೈ ಮುಗಿಬೇಕು, ಯಾಕೆಂತಂದರೆ ಜೀವನ ಪೂರ್ತಿ ಅವ್ರನ್ನ ನೆನೆಸ್ಕೊಂತ ಇರಬೇಕು. ಅವರು ನನ್ನ ಮಗನ ಥರ ಚೆನ್ನಾಗಿ ನೋಡ್ಕೊಂಡ್ರು. ಇದ್ರ ಮಧ್ಯೆ ಏನಾಗೋಯ್ತು ಅಂದರೆ, ಗಾಜಿನ ಮನೆ ಮುಗಿತಿದ್ದಂಗೆ ಕೆ ರಾಘವೇಂದ್ರ ಅವರು ಜಯಶ್ರೀದೇವ್ ಪ್ರೊಡಕ್ಷನ್ನಲ್ಲಿ ಮಂಜುನಾಥ ಸ್ಟಾರ್ಟ್ ಆಯಿತು. ಹಾಂ ಶ್ರೀ ಮಂಜುನಾಥ, ಅಬ್ಬಾಬಾಬಾಬಾ ಮಂಜುನಾಥ ಸ್ಟಾರ್ಟ್ ಆಗ್ತಾ ಇದೆ, ನನಗೇನಾದ್ರು ವರ್ಕ್ ಸಿಗ್ಬೋದು ಅಂತ. ಅಂದರೆ ಏನು, ಆವಾಗ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತಲ್ಲ, ಆಗ ಬರೀ ಪೇರ್ ಮಾಡೋಕ್ಕೆ ಮಾತ್ರ ಇಟ್ಕೊಂಡಿದ್ದೆ ಸರ್, ನೀವೇನು ಹೇಳಿದ್ರು ನಾನು ನೀಟಾಗಿ ಪೇರ್ ಮಾಡ್ಕೊಡ್ತೀನಿ ಸರ್ ಅಂತಂದ್ಬಿಟ್ಟು. ಸರಿ ಮಂಜುನಾಥ ಡೈಲಾಗ್ ಬರೀತಾ ಇದ್ರು, ಎಲ್ಲ ಪೇರ್ ಮಾಡಿಸ್ತಾ ಇದ್ರು ಹಿಂಗೇನೆ. ಮಂಜುನಾಥ ಪೇರ್ ಮಾಡ್ಕೊಂಡು ಮಾಡ್ಕೊಂಡು ಮಧ್ಯದಲ್ಲಿ ಶೂಟಿಂಗ್ ಕರ್ಕೊಂಡು ಹೋಗೋರು. ಹಾಂ ಫಸ್ಟ್ ಟೈಮ್ ಅಲ್ಲಿ ಚಿರಂಜೀವಿ ನೋಡಿದ್ದು ಮಂಜುನಾಥ ಸಿನಿಮಾದಲ್ಲಿ ಕರ್ಕೊಂಡು ಹೋಗಿದ್ರಲ್ಲ, ಅಂದರೆ ಅಲ್ಲಿ ಅದು ಆ ಅನುಭವನೇ ಬೇರೆ. ಆ ರಾಘವೇಂದ್ರರಾವ್ ಅವ್ರ ಡೈರೆಕ್ಷನ್ ಇದೆಲ್ಲ ನೋಡ್ತಿದ್ನಲ್ಲ ನನಗೆ, ಓ ಶೂಟಿಂಗ್ ಸ್ಪಾಟ್ ಡೈಲಾಗ್ ಬರೆದ್ರೆ ಶೂಟಿಂಗ್ ಸ್ಪಾಟ್ಗೂ ಬರಬೇಕು ಅಂತ ನಾವು ಕಂಡೀಷನ್ ಹಾಕ್ಕೊಬೇಕು ಅಂತ ಅನ್ನೋದು ಅಲ್ಲಿಂದ ಸ್ವಲ್ಪ ಗೊತ್ತಾಯ್ತು ನನಗೆ. ಯಾಕೆಂದರೆ ರೈಟ್ರ್ಗಳು ಸ್ಪಾಟಲ್ಲಿದ್ದರೆ ಡೈರೆಕ್ಟ್ರ್ಗಳಿಗೆ ಇನ್ನೂ ಏನೇನೋ ತಲೆ ಓಡ್ತಾ ಇರುತ್ತೆ, ಬೇರೆ ಏನು ಬೇಕಾದರೂ ಕರೆಕ್ಷನ್ ಮಾಡ್ತಾ ಇರ್ಬೋದು, ಏನು ಬೇಕಾದರೂ ಮಾಡ್ತಾ ಇರ್ಬೋದು ಅಂತ ಅನ್ನೋದನ್ನ
ಹೊಸ ಹೊಸದಾಗಿ ಏನೇನು ಕ್ರಿಯೇಟ್ ಮಾಡ್ಬೋದು ಅಂತ ಅಲ್ಲಿ ನೋಡಿ ಕಲ್ತಿದ್ದು, ಅಲ್ಲಿ ರಾಘವೇಂದ್ರ ರಾವ್ ಹತ್ರ. ಅವ್ರು ನೋಡಿದ್ನಲ್ಲ ಆವಾಗ ಹಿಂಗೆ ಹಿಂಗೆ ಅದಾದ್ಮೇಲೆ ಮಂಜುನಾಥ ಆದಮೇಲೆ, ಮಂಜುನಾಥಗೆ ಬಿಫೋರ್ ಏನಾಗೋಯ್ತು ಅಂತಂದರೆ ಇವರು ಮಂಜುನಾಥ ಆಮೇಲೆ ಮಾಡೋಣ, ಸದ್ಯಕ್ಕೆ ಚಿರಂಜೀವಿ ಇವ್ರು ಡೇಟ್ಗಳೆಲ್ಲ ಸಿಗ್ತಾ ಇಲ್ಲ, ಅದಕ್ಕೆ ಮುಂಚೆ ಚಿತ್ರ ಅನ್ನೋ ಸಿನಿಮಾ ಮಾಡ್ಬಿಡೋಣ ಅಂತ ರಿಮೇಕ್ ಅಂತ ಮಾಡಿದ್ರು ಚಿತ್ರ. ಅದೇ ಇವ್ರದ್ದು ಯಾರು ದಿನೇಶ್ ಬಾಬು ಅವ್ರದ್ದು ರೇಖಾ ಮತ್ತೆ ನಾ ಇವರು ಪ್ರಭುದೇವತಮ್ಮ ಮಾಡಿದ್ರಲ್ಲ ನಾಗೇಂದ್ರ ಪ್ರಸಾದ್ ಅಂತ ಚಿತ್ರ ಚಿತ್ರ ಆ ಸಿನಿಮಾದಲ್ಲಿ ಡೈಲಾಗ್ ಇವರೇ ರಿಮೇಕ್ ಅಲ್ವಾ, ಎಲ್ಲ ಅವರು ಬರಿತಾ ಇದ್ರು, ನಾನು ಪೇರ್ ಮಾಡ್ತಾ ಇದ್ದೆ, ಪ್ರತಿಯೊಂದು ಪೇರ್ ಮಾಡ್ತಾ ಇದ್ದೆ. ಹಿಂಗೆ ಚಿತ್ರ ಆದಮೇಲೆ ಮಂಜುನಾಥ, ಮಂಜುನಾಥ ಆದಮೇಲೆ ರವಿಚಂದ್ರನ್ ಅವ್ರದ್ದು ಪ್ರೇಮಕ್ಕೆ ಸಹಿ, ಪ್ರೀತಿ ಇಲ್ಲದೇನೆ ಹೇಗಿರಲಿ, ಹೀಗೆ ಸುಮಾರು ಸಿನಿಮಾಗಳು ಒಂದೊಂದಾಗಿ ಒಂದೊಂದಾಗಿ ಬರೆಯೋಕೆ ಸ್ಟಾರ್ಟ್ ಆಯಿತು. ಅವ್ರ ಜೊತೆಲೆ ಅಂದರೆ ಬರೆಯೋಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಅವ್ರು ಹೇಳಿದ್ದೆ ನಾನು ಬರ್ಕಂತ ಇದ್ದೆ. ಆವಾಗ ಓ ಡೈಲಾಗ್ ವರ್ಷನ್ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ತಲೆಗೆ ಹೋಯ್ತು ಅಷ್ಟೇ. ಅಲ್ಲಿಂದ ನೋಡಿ ಸರ್ ನಿಮಗೆ ಒಬ್ಬರು ಬೇರೆ ಯಾರಾದ್ರೂ ಇವತ್ತಿನ ಜನರೇಷನ್ ಅಲ್ಲಿ ಹುಡುಗರು ಫ್ರೀ ಅಂದ್ರೆ ಒಂದು ಸುಮ್ಮನೆ ಬರದೆ ಏನು ಇಲ್ದರೆ ಬರೀ ಒಂದೊತ್ತು ಊಟಕ್ಕೋಸ್ಕರ ಕಲಿಬೇಕು ಮಾಡ್ಬೇಕು ಅನ್ನೋದು ಅದಕ್ಕೆ ನನಗೆ ನಾನು ಯಾವಾಗ ಸಾಯೋವರೆಗೂ ಯಾರನ್ನ ನೆನೆಸ್ಕೊಬೇಕು ಅಂದರೆ ಇಬ್ಬರು ನೆನೆಸ್ಕೊಳ್ಳೇಬೇಕು, ಒಂದು ಕೆ ಕಲ್ಯಾಣ ಮತ್ತು ನಾಗೇಂದ್ರ ಪ್ರಸಾದ್. ಏನಕ್ಕೆ ಅಂತಂದರೆ ಕೆ ಕಲ್ಯಾಣ ಅವರು ನನ್ನಲ್ಲಿರ್ತಕ್ಕಂಥ ಬರಗಾರನ ಬಡ್ದೆಬ್ಬಿಸಿದ್ದು ಅವರೇ. ಏನಂತಂದರೆ ನಾನು ಸಿಂಗರ್ ಆಗಬೇಕು ಅಂತ ಬಂದ್ಬಿಟ್ಟಿದ್ದನಾ ಸಾರ್, ನಾನು ಸಿಂಗರ್ ಆಗಬೇಕು ಸರ್, ಸಿಂಗರ್ ಆಗಬೇಕು ಅಂತಂದ್ಬಿಟ್ಟು ಸರಿ ಅವ್ರೇನು ಮಾಡಿದ್ರು, ಸರಿ ಬಾರಯ್ಯ ನೀನು ಸಿಂಗರ್ ಆಗುವೆ, ಫಸ್ಟು ನೀನು ವಾಯ್ಸ್ ಟೆಸ್ಟ್ ಮಾಡೋಣ ಅಂತಂದ್ಬಿಟ್ಟು ಆಕಾಶ ಅಡಿಯಲ್ಲಿ ವಾಯ್ಸ್ ಟೆಸ್ಟ್ ಮಾಡಿಸಿದ್ರು. ವಾಯ್ಸ್ ಕೇಳಿಬಿಟ್ಟು ವಾಯ್ಸು ಚೆನ್ನಾಗಿದೆ, ನಿನ್ನೊಂಥರ ಪೆಕ್ಯುಲರ್ ವಾಯ್ಸು, ಆಡ್ಬೋದು, ಬಟ್ಟು ಈಗ ನೀನು ಜೂನಿಯರು ಸೀನಿಯರು ಸಂಗೀತ ಕಲಿಯೋಷ್ಟೊತ್ತಿಗೆ ನಿನಗೂ ಏಜ್ ಬಾರ್ ಆಗ್ಬಿಡುತ್ತೆ, ಆಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ಏನು ಇದನ್ನು ಸಾಧನೆ ಮಾಡೋಕ್ಕಾಗುತ್ತೆ, ನೀನು ಒಂದು ಕೆಲಸ ಮಾಡು, ನಿನ್ನೊಳಗೊಬ್ಬ ಒಳ್ಳೆ ಬರಹಗಾರ ಇದ್ದಾನೆ ಅದನ್ನು ಶುರು ಮಾಡು ಅಂತಂದ್ಬಿಟ್ಟು ಬರಹನ ಅವರು ಶುರು ಮಾಡಿಸಿದ್ದು ನನ್ನ ಕೈಯಲ್ಲಿ. ಆ ಥರ ಅಲ್ಲಿಂದ ಬರವಣಿಗೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅಪ್ ಟು 96 98 ಕಲ್ಯಾಣ ಅವ್ರ ಹತ್ರ ಮಾಡಿ 98 ಅಪ್ ಟು 2000 ನಾಗೇಂದ್ರ ಪ್ರಸಾದ್ ಅವ್ರದ್ದು ಮತ್ತೆ ಜೊತೆಲ್ಲೇ ಇದ್ದೆ. 2000 ಎಂಡ್ ಅಷ್ಟೊತ್ತಿಗೆ 99 ಎಂಡ್ ಅಷ್ಟೊತ್ತಿಗೆ